ನನ್ನನ್ನ ಸೋಲಿಸಬೇಕು ಅಂತ ಬಿಜೆಪಿ ಕಾಂಗ್ರೆಸ್ ಒಂದಾಗಿದೆ ಅಂತ ಹೇಳಿ ರಾಮನಗರದಲ್ಲಿ ನನ್ನನ್ನ ಸೋಲಿಸೋದಕ್ಕೆ ಷಡ್ಯಂತ್ರ ನಡೆಸಿದ್ದಾರೆ ಅಂತ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮನಗರದಲ್ಲಿ ನನ್ನನ್ನ ಸೋಲಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಬಿಜೆಪಿ ಕಾಂಗ್ರೆಸ್ ಒಂದಾಗಿದೆ ಕ್ಷೇತ್ರದ ಹಲವೆಡೆ ಕೈ ಅಭ್ಯರ್ಥಿ ಬಿಜೆಪಿಗೆ ಮತ ಹಾಕಿ ಅಂದಿದ್ದಾರಂತೆ ಇತ್ತ ಬಿಜೆಪಿಗೆ ಮತ ಹಾಕಿ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಿದ್ದಾರೆ ಮಂಡ್ಯದ ಚುನಾವಣೆ ರೀತಿಯಲ್ಲಿ ಇಲ್ಲಿಯೂ ಕುತಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದಕ್ಕೆ ಕ್ಷೇತ್ರದ ಮತದಾರರೇ ಉತ್ತರ ನೀಡುತ್ತಾರೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟು ಗೆಲ್ಸಿ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ದ್ಯಾವಸಂದ್ರಕ್ಕೆ ಹೋಗ್ಬಿಟ್ಟು ನಮ್ಮ ಆರೋಳ್ಳಿ ಓಬ್ಳಿನಲ್ಲಿ ಬರ್ತಕ್ಕಂತ ದ್ಯಾವಸಂದ್ರ ಪಂಚಾಯತಿಗೆ ಹೋಗಿ ನೇರವಾಗಿ ಮತದಾರರಲ್ಲಿ ಬಿಜೆಪಿ ಪರವಾಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಯಾಚನೆ ಮಾಡ್ತಾರೆ ನೀವು ನನಗೆ ಮತ ಹಾಕೋದಿಲ್ಲ ನಾನು ಒಪ್ಪಿಕೊಳ್ಳತೀನಿ ಆಯ್ತು ನನಗೆ ಹಾಕಬೇಡಿ ಆದರೆ ಬಿಜೆಪಿ ಅವರಿಗೆ ಮತ ಹಾಕಿ ಗೆಲ್ಸಿ ಬಿಜೆಪಿ ಅವರು ಗೆಲ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮತಗಳು ವಿಭಜನೆ ಆಗಲಿ ಅವರಿಗೆ ಮತ ಹಾಕಿ ಅಂತಕ್ಕಂತ ಪ್ರಶ್ನೆ ಮಾತನಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ದ್ಯಾವಸಂದ್ರಕ್ಕೆ ಹೋಗ್ಬಿಟ್ಟು ನಮ್ಮ ಆರೋಳ್ಳಿ ಓಬ್ಳಿನಲ್ಲಿ ಬರ್ತಕ್ಕಂಥ ದ್ಯಾವಸಂದ್ರ ಪಂಚಾಯತಿಗೆ ಹೋಗಿ ನೇರವಾಗಿ ಮತದಾರರಲ್ಲಿ ಬಿಜೆಪಿ ಪರವಾಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಯಾಚನೆ ಮಾಡ್ತಾರೆ ನೀವು ನನಗೆ ಮತ ಹಾಕೋದಿಲ್ಲ ನಾನು ಒಪ್ಪಿಕೊಳ್ಳತೀನಿ ಆಯ್ತು ನನಗೆ ಹಾಕಬೇಡಿ ಆದರೆ ಬಿಜೆಪಿ ಅವರಿಗೆ ಮತ ಹಾಕಿ ಗೆಲ್ಸಿ ಬಿಜೆಪಿ ಅವರು ಗೆಲ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮತಗಳು ವಿಭಜನೆ ಆಗಲಿ ಅವ್ರಿಗೆ ಮತ ಹಾಕಿ ಅಂತಕ್ಕಂಥ ಪ್ರಶ್ನೆ ಮಾತನಾಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಹೇಳ್ತಾರೆ ದ್ಯಾವಸಂದ್ರಕ್ಕೆ ಹೋಗ್ಬಿಟ್ಟು ನಮ್ಮ ಆರೋಳ್ಳಿ ಓಬ್ಳಿನಲ್ಲಿ ಬರ್ತಕ್ಕಂಥ ದ್ಯಾವಸಂದ್ರ ಪಂಚಾಯತಿಗೆ ಹೋಗಿ ನೇರವಾಗಿ ಮತದಾರರಲ್ಲಿ ಬಿಜೆಪಿ ಪರವಾಗಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಮತ ಯಾಚನೆ ಮಾಡ್ತಾರೆ ನೀವು ನನಗೆ ಮತ ಹಾಕೋದಿಲ್ಲ ನಾನು ಒಪ್ಪಿಕೊಳ್ಳತೀನಿ ಆಯ್ತು ನನಗೆ ಹಾಕಬೇಡಿ ಆದರೆ ಬಿಜೆಪಿ ಅವರಿಗೆ ಮತ ಹಾಕಿ ಗೆಲ್ಸಿ ಬಿಜೆಪಿ ಅವರು ಗೆಲ್ಸಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮತಗಳು ವಿಭಜನೆ ಆಗಲಿ ಅವ್ರಿಗೆ ಮತ ಹಾಕಿ ಅಂತಕ್ಕಂಥ ಪ್ರಶ್ನೆ ಮಾತನಾಡ್ತಾರೆ ಯಸ್ ಆಲ್ ರೈಟ್ ನಮ್ಮ ಜೊತೆಗೆ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾತಾಡ್ತಾ ಹೋಗ್ತೀನಿ ನಿಖಿಲ್ ಅವರೇ ನಮಸ್ತೆ ನಮಸ್ಕಾರ ಅಮ್ಮ ನಮಸ್ತೆ ಹೇಗಿದ್ದೀರಿ ಹೇಗ್ ನಡೀತಾ ಇದೆ ಕ್ಯಾಂಪೇನ್ ಎಲ್ಲವೂ ಕೂಡ ಇಲ್ಲ ಕ್ಯಾಂಪೇನ್ ಅಲ್ಲ ಇದೆ ಅಮ್ಮ ಚೆನ್ನಾಗಿ ನಡೀತಾ ಇದೆ ಓಕೆ ಇವತ್ತೊಂದು ಮಾತು ಹೇಳ್ತೀರಿ ನೀವು ರಾಮನಗರದಲ್ಲಿ ನನ್ನನ್ನ ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಹೋಗ್ಬಿಟ್ಟು ಬಿಜೆಪಿ ಪರವಾಗಿ ಮತ ಹಾಕಿ ಅಂತ ಹೇಳ್ತಾರೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದೀರಿ ವಿಚ್ ಇಸ್ ನಾಟ್ ಸಣ್ಣ ಪುಟ್ಟ ಹೇಳಿಕೆ ಅಲ್ಲ ಏನು ಹೇಳ್ತೀರಿ ಈ ವಿಚಾರ ಬಗ್ಗೆ ಅದು ನಿನ್ನೆ ದಿನ ಕೂಡ ನಾನು ಆಕ್ಚುಲಿ ನಮ್ಮ ಆರೋಳ್ಳಿ ಹೋಬಳಿನಲ್ಲಿ ದ್ಯಾವಸಂದ್ರ ಪಂಚಾಯತಿ ಅಂತ ಇದೆ ಹಳ್ಳಿಗಳ ತೋರು ನಿರಂತರವಾಗಿ ಮಾಡ್ತಾನೆ ಇದ್ದೀನಿ ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಒಬ್ಬ ಪತ್ರಿಕಾ ಮಾಧ್ಯಮದವರು ನನ್ನನ್ನು ಭೇಟಿ ಮಾಡಿ ಒಂದು ಪೇಪರ್ ಕಟ್ಟಿಂಗ್ ತೋರಿಸ್ತಾರೆ ಎಲ್ಲಿ ಹೋದ್ರು ಕೂಡ ಪ್ರತಿ ಹಳ್ಳಿನಲ್ಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನಮಗೆ ನೀವು ಎಂದೂ ಕೂಡ ಮತ ನೀಡಿಲ್ಲ ಈ ಭಾಗಗಳಲ್ಲಿ ನೀವು ಯಾವಾಗಲೂ ಜನತಾ ದಳದ ಪರವಾಗಿ ಮತ ಹಾಕೊಂಡ್ ಬಂದಿದ್ದೀರಿ ಈ ಸಲ ನಮ್ಗೆ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ಬಿಜೆಪಿಗಾದ್ರೂ ಆ ಮತನ ಡೈವರ್ಟಿಫಿಕೇಶನ್ ಮಾಡಿ ನನ್ಗೆ ಅನುಕೂಲ ಮಾಡ್ಕೊಡಿ ಅಂತ ನೇರವಾಗಿ ಚರ್ಚೆ ಮಾಡ್ಕೊಂಡ್ ಬರ್ತಾ ಇದಾರೆ ಪ್ರತಿ ಹಳ್ಳಿಲೂ ಇದು ನಿಮಗೆ ಒಬ್ರು ಪತ್ರಿಕಾ ಮಾಧ್ಯಮದವರು ಪ್ರಜಾಪ್ರಭುತ್ವದಲ್ಲಿ ಮೇಡಮ್ ನನಗೆ ಇಲ್ಲಿ ನಾನು ಕೇಳ್ತಕ್ಕಂತ ಪ್ರಶ್ನೆ ಈಗ ನಾನು ಒಂದು ಪಕ್ಷದ ಅಭ್ಯರ್ಥಿ ಆದ ಸಂದರ್ಭದಲ್ಲಿ ನಮಗೆ ಮತ ನೀಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಹಕ್ಕಿದೆ ನಮಗೆ ಧರ್ಮ ಅದು ಆದ್ರೆ ನಮಗೆ ನೀವು ಮತ ನೀಡಿದಿರಾ ಇನ್ನೊಬ್ಬರಿಗೆ ಮತ ನೀಡಿ ಅಂತಕ್ಕಂಥದ್ದು ಕೇಳಿದಾಗ ಇದು ಯಾವ ರೀತಿ ಎರಡು ರಾಷ್ಟ್ರೀಯ ಪಕ್ಷಗಳು ಯಾವ ರೀತಿ ಏನ್ ಮಾಡ್ತಾ ಇದಾರೆ ಅಂತಕ್ಕಂಥದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕಾಗುತ್ತೆ ಓಕೆ ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಈಗ ಯಾರೋ ಪತ್ರಿಕಾ ಮಾಧ್ಯಮದವರು ಹೇಳಿದ್ದ ರೀತಿಲೋ ನಿಮಗೆ ಅಥವಾ ನಿಮಗೆ ಗಮನಕ್ಕೆ ಬಂದಂತ ರೀತಿಲೋ ಕಾಂಗ್ರೆಸ್ ಅಭ್ಯರ್ಥಿ ಬಿಜೆಪಿ ಪರವಾಗಿ ಓಟ್ ಕೇಳ್ತಾ ಇದ್ದಾರೆ ಅಂದಾಗ ಅದು ಒಂದು ಪಕ್ಷನೇ ಅದರಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳೋದಕ್ಕಾಗುತ್ತಾ ಹೇಳಬಹುದಾ ಹಾಗೆ ಅದರ ಬಗ್ಗೆ ನಾನು ಹೇಳೋದಕ್ಕಾಗೋದಿಲ್ಲ ಮೇಡಮ್ ಯಾಕೆಂದ್ರೆ ಗೊತ್ತಿಲ್ಲ ಯಾರ್ಯಾರ ಉದ್ದೇಶಗಳೇನಿವೆ ರಾಜ್ಯ ಮಟ್ಟದಲ್ಲೇ ಈ ರೀತಿಯಾದಂತ ತೀರ್ಮಾನಗಳಾಗಿದ್ಯಾ ಅಥವಾ ಸ್ಥಳೀಯವಾಗಿ ಆಗಿದ್ಯಾ ಅಥವಾ ಜಿಲ್ಲೆ ಮಟ್ಟದಲ್ಲಿ ಆಗಿದ್ಯಾ ಅಂತಕ್ಕಂಥದ್ದು ಆಯಾ ಪಕ್ಷದವರೇ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಏನನ್ಸುತ್ತೆ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅನ್ಸುತ್ತೆ ಎಲ್ಲೊಂದ್ ಕಡೆ ನಿಖಿಲ್ ಗೆದ್ದು ಬಿಡ್ತಾರೆ ಅನ್ನುವಂತ ಭಯ ಇರಬಹುದಾ ಎರಡು ಪಕ್ಷಗಳಲ್ಲಿ ಇಲ್ಲಿವರೆಗೂ ಏನಾಗಿದೆ ಮೇಡಮ್ ತಮ್ಗೆ ಗೊತ್ತಿದೆ 94ರಿಂದ ಸತತವಾಗಿ ದೇವೇಗೌಡರು ಸಾಹೇಬ್ರ ಕಾಲದಿಂದನು ಮಾನ್ಯ ಕುಮಾರಣ್ಣ ಅವ್ರ ಕಾಲದವರೆಗೂ ಇವತ್ತಿನವರೆಗೂ 29 ವರ್ಷಗಳ ಕಾಲ ನಿರಂತರವಾಗಿ ನಾವು
ರಾಜಕೀಯವಾಗಿ ನಮ್ಮನ್ನು ಗುರುತಿಸಿ ಬೆಳೆಸಿದ್ದಾರೆ ಕ್ಷೇತ್ರದ ಜನ ಜಿಲ್ಲೆ ಜನ ಇಂತ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಬಹಳ ಕ್ಲಿಯರ್ ಆಗಿ ಒಂದು ಅರ್ಥ ಆಗಿರತಕ್ಕಂತ ವಿಚಾರ ಯಾವುದೇ ಕಾರಣಕ್ಕೂ ನೇರ ನೇರಿ ನಾವು ಚುನಾವಣೆ ಮಾಡಿದ್ರೆ ಜನತಾ ದಳಕ್ಕೆ ನಾವು ಟಕ್ಕರ್ ಕೊಟ್ಟು ಗೆಲ್ಲಕ್ಕೆ ಆಗದೇ ಇಲ್ಲ ನಾವು ಈ ರೀತಿಯಾದಂತ ಸ್ಟ್ರಾಟಜಿ ಮಾಡ್ಕೊಂಡು ಹೋಗಬೇಕು ಅಂತಕಂತದ್ದು ಅವರ ಭಾವನೆ ಉದಾಹರಣೆಗೆ ನೀವು ಇವಾಗ ಮಂಡ್ಯ ಜಿಲ್ಲೆಯಲ್ಲಿ 2019 ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಎಂಪಿನಲ್ಲಿ ಪ್ರಾರಂಭ ಆದಂತ ಈ ಒಂದು ಬೈರಂಗ ಒಪ್ಪಂದ ಒಳ ಒಪ್ಪಂದ ಅಂತ ನಾನು ಹೇಳಿದೆಲ್ಲ ಇದು ಬೈರಂಗವಾಗಿ ಒಪ್ಪಂದ ಆಯ್ತು ನಿಮಗೆ ಗೊತ್ತು ಮೊನ್ನೆ ಕೂಡ ಮಂಡ್ಯ ತಾಲೂಕಿನ ಒಬ್ಬರು ಅಭ್ಯರ್ಥಿ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಇತ್ತೀಚೆಗೆ ಯಾರೋ ಬಿಜೆಪಿ ಹೋದ್ರಲ್ಲ ಮೇಡಂ ಪ್ರತಿನಿತ್ಯ ಇವಾಗ ದೇವಗೌಡರ ಸಾಹೇಬರನ್ನ ಕುಮಾರಣ್ಣನ ಬಗ್ಗೆ ಲಘುವಾಗಿ ಮಾತಾಡಿದ್ರೆ ಬಿಜೆಪಿ ಒಬ್ಬರು ಸೇರ್ಕೊಂಡ್ರಲ್ಲ ಇತ್ತೀಚೆಗೆ ಬಹಳಷ್ಟು ಜನ ಬಿಜೆಪಿ ಕಾಂಗ್ರೆಸ್ ಇತ್ತೀಚೆಗೆ ಬಹಳಷ್ಟು ಜನ ಮಂಡ್ಯ ತಾಲೂಕಿನ ಅಭ್ಯರ್ಥಿ ಒಂದು ಪ್ರಶ್ನೆ ಮಾಡ್ತಾರೆ ಓಕೆ ಓಕೆ ಬಿಫೋರ್ ದಟ್ 2019 ರಲ್ಲಿ ಗೆಲ್ಲಬೇಕಾದ್ರೆ ಅವತ್ತು ನಾವು ಕಾಂಗ್ರೆಸ್ ಪಕ್ಷ ಬೇಕಾಗಿತ್ತು ಆದ್ರೆ ಇವತ್ತು ನಿಮಗೆ ಬೇಡವಾ ಕಾಂಗ್ರೆಸ್ ಪಕ್ಷ ಅಂತಕಂತದ್ದು ಈ ರೀತಿ ಒಳ ಒಪ್ಪಂದ ನೇರ ಒಪ್ಪಂದ ಅವರೇ ಚರ್ಚೆ ಮಾಡ್ತಾ ಇದಾರಲ್ಲ ಎರಡು ಪಕ್ಷ ಈಗ ಇತ್ತೀಚೆಗೆ ಬಹಳಷ್ಟು ಜನ ಬಿಜೆಪಿಗೆ ಸೇರ್ಪಡೆಗೊಂಡ್ರು ನೀವು ಯಾರ ಬಗ್ಗೆ ಹೇಳ್ತಿದ್ದೀರಿ ಅಂತ ನಾನು ಅದು ನೀವೇ ಅರ್ಥ ಮಾಡ್ಕೋಬೇಕು ಮೇಡಂ ನೀವೆಲ್ಲ ಬಹಳ ಸರ್ ನೀವು ಹೇಳಬೇಕಲ್ಲ ನಿಖಿಲ್ ಅವರಿಗೆ ನಾವು ಯಾರನ್ನ ಅಂತ ಯಾಕೆಂದ್ರೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗಬಾರದಲ್ಲ ನಾನು ಅವರ ಬಗ್ಗೆ ಚರ್ಚೆ ಮಾಡಲ್ಲ ಮೇಡಂ ನಾನು ಯಾವತ್ತು ಅವತ್ತು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ ಏಕೆಂದ್ರೆ ಅವರು ಇವತ್ತು ಬಿಜೆಪಿ ಪಕ್ಷ ಸೇರ್ಪಡೆ ಆಗಿರದೆ ನೀವು ಇಂಡೈರೆಕ್ಟ್ ಆಗಿ ಸುಮಲತಾ ಅವರಿಗೆ ಹೇಳ್ತಾ ಇದ್ದೀರಾ ಮಾತನ್ನ ಲಘುವಾಗಿ ಮಾತಾಡೋದಕ್ಕೆ ಒಂದ್ ರೀತಿ ಕುಮಾರಣ್ಣನಿಗೆ ದೇವೇಗೌಡರ ಬಗ್ಗೆ ಲಘುವಾಗಿ ಮಾತಾಡಿ ಅವ್ರ ಕೈಲಿ ಏನಾದ್ರು ಮಾತಾಡಿಸ್ಬೇಕು ಅಂತಕ್ಕಂತ ಉದ್ದೇಶದಿಂದಾನೆ ಇವತ್ತು ಪಾಪ ಅವರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡಿದ್ದಾರೆ ಬಿಜೆಪಿ ನಾಯಕರುಗಳು ಏನ್ ಮೇಡಮ್ ಮಂಡ್ಯ ಸಂಸದರ ಬಗ್ಗೆ ಹೇಳ್ತಾ ಇದ್ದೀರಾ ಅಂತ ಇಂಡೈರೆಕ್ಟ್ ಆಗಿ ನೀವು ಹೆಂಗಾರು ಅರ್ಥೈಸ್ಕೋಬಹುದು ಮೇಡಮ್ ಓಕೆ ಮತ್ತೆ ನಿಮ್ಮ ಧ್ವನಿಯಲ್ಲಿ ಬಹಳ ನೋವು ಕಾಣಿಸ್ತಾ ಇದೆ ಅಂದ್ರೆ ಬಹಳ ಸ್ಟ್ರೈನ್ ಆಗಿದ್ದೀರಾ ಅಥವಾ ಈ ಎಲ್ಲ ಬೆಳವಣಿಗೆಗಳಿಂದ ಏನಾದ್ರು ಸ್ವಲ್ಪ ಅಪ್ಸೆಟ್ ಆಗಿದ್ದೀರಾ ಹೇಗೆ ಅಂತ ಇಲ್ಲ ಇಲ್ಲ ಆ ತರ ಏನಿಲ್ಲ ಮೇಡಮ್ ಯಾಕೆಂದ್ರೆ ಒಂದು ನಾವು ಎಂದೂ ಕೂಡ ಜಿಲ್ಲೆಯ ಜನತೆಯ ಪರವಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ಸೇವೆ ಸಲ್ಲಿಸಿದ್ದೀವಿ ಪ್ರಾಮಾಣಿಕವಾಗಿ ನಿಂತಿದ್ದೀವಿ ಪ್ರತಿಯೊಂದು ವಿಚಾರದಲ್ಲೂ ನೋವಾಗ್ಲಿ ಆತಂಕ ಆಗ್ಲಿ ಯಾವುದೂ ಇಲ್ಲ ನನಗೆ ಸಂಪೂರ್ಣವಾದಂತ ವಿಶ್ವಾಸ ಇದೆ ದೃಢವಾದಂತ ನಂಬಿಕೆ ಇದೆ ನಾವೆಂದೂ ಕೂಡ ಜನಗಳಿಗೆ ಇಲ್ಲಿ ಮೋಸ ಮಾಡಿಲ್ಲ ಸಂಬಂಧ ಇಟ್ಕೊಂಡಿದ್ದೇವೆ ರಾಜಕೀಯಕ್ಕೆ ಮಿಗಿಲಾಗಿ ಜನ ಈ ಬಾರಿ ಒಬ್ಬ ಯುವಕನಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ರಾಮನಗರ ವಿಧಾನಸಭಾ ಕ್ಷೇತ್ರದ ನಾನು ಎಲ್ಲೋದ್ರು ಕೂಡ ಇವತ್ತು ಹಿರಿಯಕರು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಯುವಕರು ಇರ್ಬೋದು ವಿಶೇಷವಾಗಿ ನನ್ನ ಜೊತೆ ನಿಲ್ತೇವೆ ಅಂತಕ್ಕಂತ ಶಕ್ತಿಯ ಮಾತನ್ನು ತುಂಬಿಸ್ತಾ ಇದ್ದಾರೆ ಕಡೆದಾಗ ಒಂದು ಪ್ರಶ್ನೆ ನೀವು ಹೇಳ್ತಿದ್ರೆ ಮಂಡ್ಯ ಚುನಾವಣೆಯಲ್ಲಿ ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ರು ಇಲ್ಲೂ ಕೂಡ ಹಂಗೆ ಮಾಡ್ತಾ ಇದಾರೆ ಯಾಕೆ ನಿಖಿಲ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ನಿಮ್ಗೆ ಯಾಕೆ ಅಂತ ಅನ್ಸುತ್ತೆ ಇಫ್ ಸೋ ವೈ ಅಂತ ಅನ್ಸುತ್ತೆ ನಿಮ್ಗೆ ವೈ ಟಾರ್ಗೆಟ್ ಇದ್ರ ಬಗ್ಗೆ ನನಗ್ ಗೊತ್ತಿಲ್ಲ ಮೇಡಮ್ ನಾನು ಇದ್ರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಕ್ಕೂ ಹೋಗಿಲ್ಲ ಕಾರಣ ನಾನು ಪ್ರತಿನಿತ್ಯ ಈಗ್ಲೂ ಕೂಡ ಇಲ್ಲಿ ನಮ್ಮ ಓಬಿಸಿ ಸಮಾಜದ ಮೀಟಿಂಗು ಇಲ್ಲ ಎಲ್ಲ ಕಾಯ್ತಾ ಇದ್ದಾರೆ ನಾನು ಸೈಡ್ಗೆ ಬಂದು ಮಾತಾಡ್ತಾ ಇದ್ದೀನಿ ನಾನು ಪ್ರತಿನಿತ್ಯ ನಮ್ಮ ಸಂಘಟನೆ ವಿಚಾರವಾಗಿ ಯಾವ ರೀತಿ ನಾವು ಮುಂದಿನ ದಿನಗಳಲ್ಲಿ ಪಕ್ಷ ಬಲಪಡಿಸ್ಬೇಕು ಅಂತಕ್ಕಂತ ವಿಚಾರವಾಗಿ ಹೆಚ್ಚಿನ ಸಮಯ ಕೊಡ್ತಾ ಇದ್ದೀನಿ ಹೊರತುಪಡಿಸಿ ನಿಖಿಲ್ ಕುಮಾರಸ್ವಾಮಿನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಎರಡು ಪಕ್ಷ ಅಂತಕ್ಕಂಥದ್ರ ಬಗ್ಗೆ ನಾನು ಯೋಚನೆ ಮಾಡೋದಕ್ಕೆ ನನಗೆ ಸಮಯನೇ ಇಲ್ಲ ಓಕೆ ವೆಲ್ ಆಲ್ ದ ಬೆಸ್ಟ್ ನಿಮಗೂ ಕೂಡ ಒಳ್ಳೆದಾಗ್ಲಿ ಅಂಡ್ ಕ್ಯಾಂಪೇನ್ ಮಾಡ್ತಾ ಇದ್ದೀರಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದ್ರಿ ಇಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು ಪವರ್ ಟಿವಿ ಜೊತೆ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ನಿಖಿಲ್ ಕುಮಾರಸ್ವಾಮಿ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮತ ನೀಡಿ ಅಂತ ಹೇಳೋದಕ್ಕೆ ಹಕ್ಕಿದೆ ಆದ್ರೆ ಬೇರೆ ಪಕ್ಷದ ಅಭ್ಯರ್ಥಿ ಇನ್ನೊಂದು ಪಕ್ಷಕ್ಕೆ ಮತ ಹಾಕಿ ಅಂತ ಹೇಳ್ತಾ ಇದ್ದಾರಲ್ಲ ಇದು ಯಾವ ರೀತಿ ಇದು ಹೇಳಬಹುದಾ ಹಿಂಗೆ ಇದು ನನ್ನನ್ನ ಸೋಲಿಸುವ ಷಡ್ಯಂತ್ರ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಪವರ್ ಟಿವಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು ಪವರ್ ಟಿವಿಗೆ ನಿಖಿಲ್ ಕುಮಾರಸ್ವಾಮಿ ಇದಿಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಮಾಡಿಕೊಂಡಿದೆ ನನ್ನ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇದ್ದಾರೆ ನನ್ನನ್ನ ಸೋಲಿಸೋದಕ್ಕೆ ಒಳ ಒಪ್ಪಂದ ಮಾಡಿಕೊಂಡಿದ್ದಾವೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಪವರ್ ಟಿವಿಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ರು ರಾಮನಗರದಲ್ಲಿ ಕ್ಯಾಂಪೇನ್ ಅಲ್ಲಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಹೌದು ನಮಗ್ ಮತ ಹಿಡಿ ಅಂತ ಹೇಳ್ಬಹುದು ಅದಕ್ಕೆ ಹಕ್ಕಿದೆ ಆದ್ರೆ ಇನ್ನೊಂದು ಪಕ್ಷದ ಅಭ್ಯರ್ಥಿ ಹೋಗಿ ಇನ್ನೊಂದು ಪಕ್ಷಕ್ಕೆ ಮತ ಕೊಡಿ ಅಂತ ಹೇಳೋದು ಎಷ್ಟು ಸರಿ ಇದು ಇನ್ನು ಹಲವಾರು ವಿಚಾರಗಳನ್ನ ಹಂಚ್ಕೊಂಡ್ರು ಮಂಡ್ಯದ ಚುನಾವಣಾ ಸಂದರ್ಭದಲ್ಲಿ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಏನೇನಾಯ್ತು ಅನ್ನುವಂಥ ಒಂದಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರು ಜೊತೆಗೆ ನನಗೆ ಬಹಳಷ್ಟು ಏನಂದ್ರೆ ನನಗೆ ಜನ ನನ್ನ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ ಈ ಬಾರಿ ಒಬ್ಬ ಯುವಕನನ್ನ ಗೆಲ್ಲಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ
ಅಂಡ್ ಈಗ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಬಗ್ಗೆ ಇತ್ತೀಚೆಗೆ ಬಿಜೆಪಿಗೆ ಸೇರ್ಪಡೆಗೊಂಡವರು ಅಥವಾ ಬೆಂಬಲಸ್ಥಾರವರು ಮಾತನಾಡಿದ್ದಾರಲ್ಲ ನಾನು ಅವರ ಬಗ್ಗೆ ಹೆಚ್ಚಿಗೆ ಏನು ಮಾತನಾಡೋದಿಲ್ಲ ಯಾರು ಏನು ಅಂತ ನೀವೇ ಅರ್ಥ ಮಾಡ್ಕೊಂಡು ಬಿಡಿ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ ಅಂತ ಕೂಡ ಹೇಳ್ತಾ ಇದ್ದರು ಸೋ ಇಲ್ಲಿ ಎರಡು ರಾಷ್ಟ್ರೀಯ ಪಕ್ಷಗಳು ಒಳಒಪ್ಪಂದ ಮಾಡ್ಕೊಂಡು ನನ್ನನ್ನು ಸೋಲಿಸೋದಕ್ಕೆ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದರು।